ಹಗಲ್ ಸರ್, ಗುಡ್ ಮಾರ್ನಿಂಗ್ ಸರ್. ಕ್ಲೋಸ್ ಬಿಹೈಂಡ್ ದ ಡೋರ್, ನೀವು ಒಳಗಡೆ ಹೋದಾಗ ಸಾವಕಾಶ ಬಾಗಿಲ ಬಂದ್ ಮಾಡಿ. ಅದು ಒಂದು ಡೋರ್ ಕ್ಲೋಸರ್ ಇರುತ್ತೆ, ಆಟೋಮೆಟಿಕ್ ಇತ್ತಂದ್ರ ಬಿದ್ ಬಿಡುತ್ತೆ ತಾನೇ ಬಂದ್. ಅಥವಾ ಇರ್ಲಪ್ಪ ಸಾವಕಾಶ ಬಾಗಿಲ ಬಂದ್ ಮಾಡಿ, ಸ್ಮೈಲ್ ಇರೋ ಫೇಸ್ ಮೇಲೆ ಕಟ್ ಕಾನ್ಸ್ಟಿಟ್ಯೂಷನ್ ಹಿಂಗ್ ಮಾಡ್ಕೊಂಡು ಹೋಗ್ರೆ ಕಾಣಿಸ್ತದಲ್ಲ. ನಾನ್ ಮೊದಲೇ ಚಂದ ಮುಖ ಹೀರೋ, ನಾನು ಅಮೀರ್ ಖಾನ್. ಅಮೀರ್ ಖಾನ್ ಹೀರೋನ್ ಇದೀನಿ. ಅಮೀರ್ ಖಾನ್ ಇದ್ರೆ ಸರ್ ಹಿಂಗ್ ಚಂದ ಅನ್ಕೊಂಡ್. ಎಸ್, ಅವ ಇಂಟರ್ವ್ಯೂ ತಗೊಳವ ಶಾಣೆ ಇದ್ನಂದ್ರ ಪ್ಲೀಸ್ ಹ್ಯಾವ್ ಸೀಟ್. ಇರ್ಲಿಲ್ಲಪ್ಪ ಅಂದ್ರ ನಿಮ್ ಪೇಷನ್ಸ್ ಅವ್ನು ನೋಡ್ತಾನ. ಏನ್ ತಾನೇ ಕುರ್ಚಿ ಮೇಲೆ ಕುಂದ್ರು ಎಲ್ಲರೂ ತಿಳಿದಿಲ್ಲ. ಸಬ್ಕು ಸಮಾಜ ಮೇರ ಎಸ್ ಸರ್, ಕನ್ನಡ ಸಮಾಜ ಮಾಡ್ತಾನ. ಎಸ್, ನಾವು ಕನ್ನಡಿಗರು. ಅವ ನಿಮ್ ಪೇಷನ್ಸ್ ಚೆಕ್ ಮಾಡ್ತಾನ, ತಾನೇ ಕುಂದ್ರದನು ಅಥವಾ ನನಗ್ ಪರ್ಮಿಷನ್ ಕೇಳ್ತಾನ ಒಂದು ಕುರ್ಚಿ ಮೇಲೆ ಮಾರಿ ಮುಂದೆ ಕುಂದ್ರಲಕ. ಇದು ಯಾವಾಗ ಯಾವಾಗ ಇರೋದು? ಮನ್ಯಾಗ ಇಂಟರ್ವ್ಯೂ ತಗೊಳತ್ನಾಗ ನೀವು ನನ್ ಜೊತೆಲಿ ಇರ್ಬೇಕು. ಓಕೆ, ಅವ ಒಂದ್ ವೇಳೆ ಹೇಳಿಲ್ಲ ಅಂದ್ರೆ ಅವ ಏನಾರ ಪ್ರಸಂಗ ಶೋ ಮೀ ಯುವರ್ ರಿಜ್ಯೂಮ್, ನಿಮ್ಮ ರಿಜ್ಯೂಮ್ ಅನ್ನ ತೋರಿಸ್ತಾರೆ. ಮತ್ ಅವ ಹಂಗೆ ಮಾತಾಡಕಿರ್ತಾನ. ನೀವೇನ ಸರ್ ಮೇ ಐ, ಏನಿದ್ರ ಅರ್ಥ ಮೇ ಐ, ನಾನು ಕೂಡ್ಬೋದ ಪರ್ಮಿಷನ್ ಕೇಳು. ಅವಾಗ ಓಕೆ, ಅವಾಗ ತಾನೇ ಇರ್ತಾನ ಓಕೆ ಅಂತ. ಇಲ್ಲಾಂದ್ರೆ ಅವ್ರ ಆಪ್ ಮಾಡ್ಬೇಕಾ. ಅವ್ರು ಒಬ್ಬೊಬ್ರೇನು ಇರುದಲ್ಲ ಸುಮ್ ಕುತ್ತು ಬಿಟ್ಟಿರ್ತಾರ, ಅವ್ಕೆ ಏನು ಇರುದಿಲ್ಲ, ಬ್ಯಾಸರ ಇರ್ತದ ಜೀವನದಾಗ. ಅವ್ರಿಗೆ ಮನೆಗೆ ಹಿಂದಿ ಜೋಡಿ ಜಗಳ ಬಂದಿರ್ತಾರ, ಅವ್ರಿಗೋದ ಇಂಟರ್ವ್ಯೂ ಕುಂದಿರ್ತಾರ. ಅವ್ರೆ ಕುಂದಿರ್ತಾರೆ, ನಿಮ್ ರಿಸ್ಯೂಮ್ ಅವ್ರು ನೋಡ್ತಾರ. ನೋಡಿ, ನೀವು ಒಳಗ ಭಾಗದೊಳಗೆ ಎಂಟರ್ ಆಗೋತ್ತಂಗೆ ನಿಮ್ ಬಾಡಿ ಎಲ್ಲ ಚೆಕ್ ಸ್ಕ್ಯಾನ್ ಮಾಡಿರ್ತಾರ ಅವ್ರು ಇಂಟರ್ವ್ಯೂ ತಗೊಳ್ಳೋರು. ನಂತರ ಕೂತು ಓಕೆ ಸ್ಮೈಲ್, ನೀವು ಅವ್ರ ಕಣ್ಣ ಕಣ್ಣಿಟ್ ನೋಡ್ಬೇಕು. ಹಿಂಗಲ್ಲ ಕಣಕಿಸ್ತಲ್ಲ, ಹೌದಾ? ನನ್ಗೆ ನನಗೆ ಕಾಣಲ್ಲ. ಕಣ್ಣ ಕಣ್ಣಿಟ್ ನೋಡಿದ್ರೆ ಏನಪ್ಪ ಬಾಳ ಇದು ಆತದ. ನೀವನು ಅಷ್ಟೇ ನಾರ್ಮಲ್ ಕಣ್ಣ ಸ್ಮೈಲ್, ಮುಖದ ನಾಲ್ ಸ್ಮೈಲ್ ಇರ್ಬೇಕು. ಹೌದ್ರೆ ನಂತರ ಕುಂದಿರ್ತಿರಲ್ಲ, ಕುಂದ್ರ ಹೊತ್ನಾಗ ಒಂದ್ ಚೇರ್ ಬೇಕಪ್ಪ ಇಲ್ಲಿ. ಏತಮ್ಮ ಏತಮ್ಮ ಒಂದ್ ಚೇರ್ ಕೊಡು. ಸರ್ ಇದು ಕಾಣ್ತದ್ರೆ ಬರ್ತಾರೆ ಎಂತೋಳೆ ಎಲ್ಲ ನಾವು ಕುತ್ತಿದ್ ಕಾಣ್ಬೇಕ್ರಲ್ಲಿ. ನೀವು ಕೂಡ್ತಿರಲ್ಲ, ಕೂಡುದು ನೋಡ್ರಿ ಎಲ್ಲಿ ಕುಂದಿರ್ಬೇಕಿದ್ದು. ಅವ್ರು ಪ್ಲೀಸ್ ಸಿಟ್ ಅವ್ರು ಟೇಕ್ ಯುವರ್ ಸೀಟ್ ಅಂತಾನ ಇಂಟರ್ವ್ಯೂ ತಗೊಳ್ಳೋರು. ಅವಾಗ ಕುಂದ್ರು ಮಾವನ ಮನೆ ನೀವು ಕೂತಿರ ಸರ್ ಹಂಗ. ಹಿಂಗ್ ಕೂತ್ ಕೇಸಂದ್ರ ನೋಡ್ರಿ ನಿಮ್ ಬಾಯಲ್ಲಿದ್ರ ಟೇಬಲ್ ಮೇಲೆ ಜಗ ಹೆಚ್ಚಿತ್ತಂದ್ರ ಇಳ್ರಿ. ಇರ್ಲಿಲ್ಲಪ್ಪ ಇಷ್ಟೇ ಕುಂತಾರಿ ಕಾಣತ್ತಿರ್ಲಿ ನಾ ಕಾಣತ್ತದ. ಮತ್ತ ಹಿಂಗ್ ಹಿಂಗ್ ಹೇಳಪ್ಪ ಏನ್ ಕೇಳ್ತಿ, ಹೆಂಗ್ ಬೇಡ ಹೆಂಗ್ ಬೇಡ. ಮತ್ತ ಕೈ ಹಿಂಗ್ ಕುಟ್ಕೊ ಹೇಳ ಸರ್, ಹಿಂಗ್ ಕುಂದ್ರಬೇಡ್ರಿ ಕೈ ಅನ್ನ ಎಷ್ಟು ನಾರ್ಮಲ್ ಇಟ್ಕೊ ನಾರ್ಮಲ್ ಎಷ್ಟು ಹೇಳ ಸರ್. ಎಸ್ ಸರ್ ಓಕೆ. ಅವ ಒಂದು ಎಂಟರ್ ಕ್ವಶನ್ ಅಂತ ಫಾರ್ಮೆಟ್ ಇರ್ತದೆ ಎಂಟರ್ ಕ್ವಶನ್. ಓಕೆ ಟೆಲ್ ಮಿ ಅಬೌಟ್ ಸಮಥಿಂಗ್ ಅಬೌಟ್ ಟೆಲ್ ಮಿ ಸಮಥಿಂಗ್ ಅಬೌಟ್ ಯು, ನಿಮ್ ಬಗ್ಗೆ ಸ್ವಲ್ಪ ಹೇಳ್ರಿ. ಏನ್ ಹೇಳ್ತಾರೆ ಸರ್, ನಮ್ಮ ಅಪ್ಪ ಒಕ್ಕಲ್ತನ ಮಾಡ್ತಿದ್ದೇನ್ರಿ, ನಮ್ಮ ಅವ್ವ ಕೂಲಿ ಮಾಡ್ತಿದ್ದಳ್ರಿ, ನಾ ಅಲ್ಲಿ ಹೋಗ್ತಿದ್ದೇನ್ರಿ ಇಲ್ಲಿ ಹೋಗ್ತಾ ಅದು ಹೇಳೋದ್ ಬೇಕಾಗಿಲ್ಲ. ಜಸ್ಟ್ ಯುವರ್ ನೇಮ್, ಯುವರ್ ಫಾದರ್ ನೇಮ್ ಅಂಡ್ ಯುವರ್ ವಿಲೇಜ್ ಅಂಡ್ ನಿಮ್ಮ ಊರು, ಮತ್ ನೀವ್ ಏನ್ ಕೆಲಸ ಮಾಡಿದ್ರಿ ಈ ಕಂಪನಿ ಕೆಲಸ ಮಾಡಿ ಇಷ್ಟೇ. ಮೂವತ್ತೇಳು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಹೇಳೋದ ಅವಶ್ಯಕತೆ ಇಲ್ಲ. ಟೆಲ್ ಮಿ ಸಮಥಿಂಗ್ ಅಬೌಟ್ ಯು ಅಂದ ಕೂಡಲೇ ಪೂರ ಹಿಸ್ಟ್ರಿ ಶುರು ಮಾಡ್ಬೇಡ್ರಿ ಶಾರ್ಟ್ ನೊಳಗ. ಓಕೆ ಅವ ಮುಂದೆ ಹೇಳ್ತಾನ ಓಕೆ ಹೌ ಡು ಯು ಕಮ್ ಟು ನೋ ಮೈ ಕಂಪನಿ ಅವರ್ ಕಂಪನಿ ಅಂದ್ರೆ ನನ್ನ ಕಂಪನಿ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು. ನೀವೇನ್ ಹೇಳ್ಬೇಕು ಸರ್, ಉದ್ಯೋಗ ಮೇಳನೆ ಹಚ್ಚಾರ ದುನಿಯಲ್ಲಿ ಬೋರ್ಡ್ ಹಚ್ಚಾರ ಬಂದೀವಿ ಸರ್. ಹಂಗಲ್ಲ ಉದ್ಯೋಗ ಮೇಳ ಐ ಕಮ್ ಟು ನೋ, ಈ ಜಾಬ್ ವೇರ್ ಐ ಕಮ್ ಟು ನೋ, ಸೊ ಐ ಕೇಮ್ ಹಿಯರ್. ಓಕೆ ನೆಕ್ಸ್ಟ್ ಕ್ವಶನ್ ಹೇಳ್ ಕೇಳ್ತಾರೆ, ಡೂ ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್, ನಿಮ್ಗೆ ಹಿಂದಿನ ಎಕ್ಸ್ಪೀರಿಯನ್ಸ್ ಏನ್ ರೈತು. ಅವಾಗ ನಿಮ್ ಎಕ್ಸ್ಪೀರಿಯನ್ಸ್ ಇದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ರಿ, ಇಲ್ದೇ ಹೋದ್ರ ನೋ ಸರ್ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಮ ಏನ್ ಕೆಲಸದ ಬಗ್ಗೆ ಕೇಳ್ತಾರ ಅವ್ರು ಹೇಳ್ರಿ. ಅಬೌಟ್ ಸೇಲ್ಸ್, ನೀವು ಸೇಲ್ಸ್ ಮ್ಯಾನೇಜರ್ ನಮ್ಮ ಪೋಸ್ಟ್ ನ ಹೋಗಿರ್ತೀರಿ, ನೀವು
ಆದಿತ್ಯ ಬಿರ್ಲಾ ಗ್ರೂಪ್ ನ ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡಿದ್ರಿ, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ರಿ. ನೀವು ಮಾಡಿದ್ರಂದ್ರ ಇರ್ಲಪ್ಪ ಸೇರ್ವೆ ನೋ ಸರ್ ಐ ಡೋಂಟ್ ಹ್ಯಾವ್. ವೈ ಐ ಹೈರ್ ಯು, ನಾ ನಿಮ್ಮನ್ನ ಯಾಕೆ ತಗೊಳ್ಳಿ ಕೆಲ್ಸಕ್ಕೆ? ನಿಮ್ ಹತ್ರ ಅಂತದ್ ಏನೈತೆ ಟ್ಯಾಲೆಂಟ್ ಅನ್ನೋದು ಅದರ ಅರ್ಥ. ವೈ ಐ ಶುಡ್ ಹೈರ್ ಯು, ವೈ ಶುಡ್ ಐ ಅಪಾಯಿಂಟ್ ಯು, ಇದು ಪ್ರಶ್ನೆ ಕೇಳ್ತಾರ. ಅವಾಗ ನೀವೇನ್ ಹೇಳ್ಬೇಕು? ಸರ್ ಐ ಆಮ್ ಸರ್ಚಿಂಗ್ ಮೈ ಜಾಬ್ ಅಂಡ್ ದಿಸ್ ಇಸ್ ಮೈ ಪ್ಯಾಷನ್ ಇನ್ ಸೇಲ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಅಂಡ್ ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಪನಿ ಅಂಡ್ ಫಾರ್ ಮೈ ಸೆಲ್ಫ್ ಅಂಡ್ ಮೈ ಫ್ಯಾಮಿಲಿ. ಅರ್ಥ ಆಗ್ತಾರೆ? ಕೊಂಚಂ ತೆರೀಮ ಸ್ವಲ್ಪ ಸ್ವಲ್ಪ ಕನ್ನಡ ಹೇಳಿ ಸ್ವಲ್ಪ ಸ್ವಲ್ಪ. ಅವ್ರು ಇಂಗ್ಲಿಷ್ ನಂಗೆ ಕೇಳ್ತಾರೆ ಪ್ರಶ್ನೆ, ಅವಾಗ ಏನ್ ಮಾಡ್ಬೇಕು? ನಾ ಬರ್ಲಿ ಅವಾಗ ನೀವೇನ್ ಮಾಡ್ಬೇಕು? ನನಗ ಈ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಐತಿ, ನನ್ನ ಟ್ಯಾಲೆಂಟ್ ಅನ್ನ ತೋರಿಸ್ತೇನೆ, ನನ್ನ ವರ್ಕ್ ನೇ ತೋರಿಸ್ತೇನೆ. ಮೈ ವರ್ಕ್ ವಿಲ್ ಸ್ಪೀಕ್ ಟು ಯು ಸರ್, ಸಿ ಮೈ ಜಾಬ್ ಫಸ್ಟ್, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಅಂಡ್ ಐ ವರ್ಕ್. ನಾನು ಕಂಪನಿ ಸಲುವಾಗಿ ದುಡಿತೀನಿ, ಕಂಪನಿಯನ್ನ ಮ್ಯಾಲ್ ತರಕ್ ನಾನು ಪ್ರಯತ್ನ ಮಾಡ್ತೇನೆ. ಇದ್ರ ನನ್ನ ಫ್ಯಾಮಿಲಿ ಸಂಬಂಧಿಗೂ ನನ್ನ ಸಂಬಂಧ ಮತ್ತು ಕಂಪನಿ ಸಂಬಂಧ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಮತ್ತ ಅವ್ರು ಕೇಳ್ತಾರ ಮತ್ತ ಏನ್ ಮಾಡ್ಬೇಕು ಗೊತ್ತಿರಲಿ. ಅವ್ರು ಒಂದ್ ಸ್ವಲ್ಪ ನಿಮ್ ರಿಸ್ಯೂಮ್ ನೋಡ್ತಾರ, ಅವಾಗ ನೀವ್ ಏನ್ ಮಾಡ್ತೀರಿ? ನೋಡ್ತೀರಿ ಇಲ್ಲಿ ಕಾಣ್ಲಾಗತ್ತೇನ್ರಿ? ಹಿಂಗ್ ತೋರಿಸೋದು ಅಥವಾ ಹಿಂಗ್ ಕೇಳ್ಕೊಳ್ಳೋದು ಏನ್ ಮಾಡ್ತಾರೆ? ಬಹಳ ಸುಮ್ಮನೆ ನಾನು ಇಂಟರ್ವ್ಯೂ ತೊಗೊಂಡೇನಿ, ನಾನು ಇಂಟರ್ನ್ಯಾಷನಲ್ 18 ರಾಷ್ಟ್ರ ತಿರುಗಿದೀನಿ. ಹೌದಾ? ನಂತರ ಹಿಂಗ್ ಕೈ ಬಡ್ಕೊಂಡ್ ಕುಂದ್ರದು ಅಥವಾ ಹಿಂಗ್ ಕಾಲ್ ಅಳಗಾಡಿಸೋದು, ಹಿಂಗ್ ಕಾಲ್ ಅಳಗಾಡಿಸೋದು ಈ ರೀತಿಯಿಂದ ಆಗ್ಬಾರ್ದು. ಹೌದ್ರಿ? ಕಾಲ್ ಅಳಗಾಡಿಸೋದು, ತಲೆ ಹಿಂಗ್ ಹಿಂಗ್ ಕೆರ್ಕೊಳ್ಳೋದು, ಮತ್ತೇನ್ರಿ ಆಕಡೆ ಕಡೆ ನೋಡೋದು, ಏಕ್ದಮ್ ಸೈಲೆಂಟ್ಲಿ ಹೆಂಗ್ ಕುಂದ್ರಬೇಕಂದ್ರೆ ಗೊತ್ತಿರೋ ಇಲ್ಲ ನಂಗೆ. ಅವ್ರ ಕ್ವಶನ್ ಗೆ ನೀವು ನೋಡ್ತಾ ಇರ್ಬೋದು, ಯಾರು ಯಾವಾಗ ಕ್ವಶನ್ ಹಾಕ್ತಾರೋ ನಾ ಯಾವಾಗ ಉತ್ತರ ಕೊಡ್ಲಿ. ಅಂಜಲಕ್ ಹೋಗ್ಬೇಡ್ರಿ, ಅವ್ರು ನಿಮ್ಗೆ ತಿನ್ನಲ್ಲ. ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ತೋರಿಸ್ಬೇಕು, ಓವರ್ ಕಾನ್ಫಿಡೆನ್ಸ್ ತೋರಿಸಬಾರ್ದು. ಓವರ್ ಕಾನ್ಫಿಡೆನ್ಸ್ ಏನಾಗ್ತದೆ? ನಿಮ್ ತಳ ಕೆಳಬಿಡ್ತು. ಸೆಲ್ಫ್ ಕಾನ್ಫಿಡೆನ್ಸ್ ಏನಾಗ್ತದ? ನಿಮ್ಮೊಳಗಿರುವಂತ ಧೈರ್ಯ ನಾರ್ಮಲೈಸ್ ಆಗಿ ನೀವು ತೋರಿಸ್ಬೇಕು. ಹೌದ್ರಿ? ಕೇಳಕತ್ತೀರಿ ಎಲ್ಲರು? ಅರ್ಥ ಆಗತ್ತೀರಿ? ಈ ಕಡೆ ಕೂತವ್ರ ಎಲ್ಲರು? ಅಮ್ಮ ಲಾಸ್ಟ್ ಕೂತಿರಲ್ಲ, ನೀವು ಕೇಳಕತ್ತೀರಿ? ವೆರಿ ಗುಡ್. ನಂತರ ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದ್ರೆ ನೀವೇನ್ ಹೇಳ್ಬೇಕು? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದ್ರೆ ಏನ್ರಿ? ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ಹೇಳ್ರಿ ಅಂತ. ಅವಾಗ ಕುಟುಂಬದ ಹಿನ್ನೆಲೆ, ನಮ್ ಮುತ್ತೆ ಸತ್ತಾನ್ರಿ, ನಮ್ಮ ಅಪ್ಪ ಕುರಿ ಕಾತಾನ್ರಿ, ನಮ್ಮ ಅಪ್ಪ ಅದಾನ್ರಿ, ನಮ್ಮ ಅಪ್ಪ ನಾವು ಸತ್ತಾಡ್ರಿ, ಇದು ಹೇಳ್ಬೇಕು ಹೋಗಾಡ್ರಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದ್ರ ವಾಟ್ ಯುವರ್ ಫಾದರ್ ಈಸ್ ಡೂಯಿಂಗ್. ನಿಮ್ಮ ತಂದೆ ಏನ್ ಮಾಡ್ತಾನ? ನಮ್ ತಂದೆ ಒಕ್ಕಲ್ತನ ಮಾಡ್ತಾನ, ನಮ್ ತಾಯಿ ಹೌಸ್ ವೈಫ್ ಮನಿ ಕೆಲಸ ಮಾಡ್ತಾಳ, ನಮ್ ಬ್ರದರ್ ಇಂಜಿನಿಯರ್ ಅದನ, ನಮ್ ಸಿಸ್ಟರ್ ಡಾಕ್ಟರ್ ಅದಾಳ, ಏನ ಈ ತರ ಹೇಳ್ರಿ. ಇಲ್ಲ ನಾ ಹೇಳಿದ್ದೆಲ್ಲ ಹೇಳಿದಂತೀನಿ, ಹಿಂಗೇನ್ರಿ ಈ ತರ ನಾ ಎಕ್ಸಾಂಪಲ್ ಉದಾಹರಣೆ ಹೇಳಕತ್ತೀನಿ. ನಂತರ ಇದು ಹೇಳಿದ್ರಲ್ಲ ನಿಮ್ ಫ್ಯಾಮಿಲಿ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳಕ್ ಅಂದ್ರೆ ಅದು ಅಷ್ಟೇ, ಸ್ಟಾಪ್, ದಿಸ್ ಇಸ್ ಆಲ್, ದಟ್ಸ್ ಆಲ್. ಮತ್ ಅವ ಪ್ರಶ್ನೆ ಕೇಳ್ತಾನ, ಓಕೆ ಹೌ ಡು ಯು ಹೆಲ್ಪ್ ಅವರ್ ಕಂಪನಿ, ನಮ್ಮ ಕಂಪನಿಯನ್ನ ನೀನು ಹೇಗೆ ಸಹಾಯ ಮಾಡ್ತೀವಿ? ಎದಕ್ ಸಹಾಯ ರೇ? ಮುಂದೆ ತರ್ಲಕ್ಕ, ಮ್ಯಾಲ್ ಒಯ್ಲಕ್ಕ. ಕಂಪನಿ, ಯಾವುದೇ ಕಂಪನಿ ತಮ್ಮ ಎಂಪ್ಲಾಯರ್ ನಿಂದ ಹೆಲ್ಪ್ ಆಗ್ತದೆ. ನೀವು ಇಂಟರ್ವ್ಯೂ ಕೂತೀರಿ ಈಗ, ಹಾರೇ ಓಕೆ ಓಕೆ ಓಕೆ, ನಾ ಕೂತೆ ಹೇಳತ್ತಾರೆ, ಇಂಟರ್ವ್ಯೂ ಕೊಡ್ಲಾತಾರ, ನಾನು ಕೇಳಕತ್ತ ಕೂತೆ. ಓಕೆ, ನೀವು ಕೂತಿರಿ, ನಾ ಕೂತ್ ಹೇಳ್ತಿರ್ತೀವಿ ಬೇಡ್ರಿ, ನಾ ಕೂದಲಕ್ ಇಷ್ಟ ಇಲ್ಲ. ಆದ್ರೆ ನೀವು ಇಂಟರ್ವ್ಯೂ ಒಳಗೆ ಕೂತಿರಿ, ನೀವು ಕೂತಿರಿ ಇಲ್ಲಿ, ನಾ ಅಲ್ಲ. ಪ್ರಶ್ನೆನು ನಿಮ್ಗೆ ಕೇಳಕತ್ತಾರ, ಉತ್ತರನು ನೀವು ಹೇಳಕತ್ತೀರಿ. ಹೌದ್ರೆ? ತಿಳ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡ್ರಿ. ಹೌದ್ರಿ? ನಂತರ ಅವ್ರು ಕೇಳ್ತಾರ, ಹೌ ಮಚ್ ಯು ವಾಂಟ್ ಸ್ಯಾಲ್ರಿ? ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ. ನಿಮಗೇನ್ ಇರ್ತದ? ನಾ ಸೆಲೆಕ್ಟ್ ಆದ್ನಪ್ಪ ನನ್ನ ಪಗಾರ ಹೆಚ್ಚಿಗೆ ಕೊಡ್ಬೇಕು. ಸರ್ ಒಂದ್ 2 ಲಕ್ಷ ಬೇಕು ಕೊಡ್ರಿ. 2 ಲಕ್ಷ ಶೇಖ್ ಸರ್ ಮತ್ತು ಬೋಂದಾಡೆ ಸರ್ ವೇದಿಕೆ ಕಡೆ ಬರ್ಬೇಕು, ದಯವಿಟ್ಟು ನಿಮ್ ಹುಡುಕ ಹೇಳಕತ್ತಾರ. ಶೇಖ್ ಸರ್, ಬೋಂದಾಡೆ ಸರ್ ಎಲ್ಲಿದ್ರಿ ಬರ್ರಿ? ನಾವ್ ಇಂಟರ್ವ್ಯೂ ಒಳಗೆ ಹಿಂಗ್ ಬಂದ.
ಓಕೆ ಪಗಾರ ಸರ್ ಯಾಸ್ ಫಾರ್ ದ ಕಂಪನಿ ನಾಲೆಜ್ ನಿಮಗೆ ಕೆಲಸದ ಅವಶ್ಯಕತೆ ಇತ್ತು ಅಂದ್ರೆ ನೀವು ಫ್ರೆಶರ್ ಇದ್ದೀರಿ ಹೊಸದಾಗಿದ್ದೀರಿ ಸರ್ ಯಾಸ್ ಫಾರ್ ದ ಕಂಪನಿ ನಾರ್ಮ್ಸ್ ಅನ್ನ ಕಂಪನಿ ಏನ್ ಈ ಪೋಸ್ಟ್ ಫಿಕ್ಸ್ ಮಾಡಿದ್ರೆ ಸ್ಯಾಲ್ರಿ ಅದಕ್ಕೆ ನಾವು ಒಪ್ತೇನೆ ಓಕೆರೆ ಅಥವಾ ನಿಮ್ಗೆ ಟ್ಯಾಲೆಂಟ್ ಇತ್ತು ಎಂಸಿ ಸಿಂಧಗಿ ಪ್ರಾಚಾರ್ಯರು ವೇದಿಕೆ ಕಡೆ ಬರಬೇಕು ಮಾದೇವ್ ಪಡಸಲಿಗೆ ವೇದಿಕೆ ಕಡೆ ಬರಬೇಕು ಸೌದಾಗರ್ ಸರ್ ವೇದಿಕೆ ಕಡೆ ಬರಬೇಕು ಆರ್ ವಿ ಕುಲಕರ್ಣಿ ಸರ್ ವೇದಿಕೆ ಮೇಲೆ ಬರಬೇಕು ವೇದಿಕೆ ಕಡೆ ಬರಬೇಕು ಮಸೂತಿ ಸರ್ ವೇದಿಕೆ ಹತ್ತಿರ ಬರಬೇಕು ಪತ್ತಾರ್ ಸರ್ ವೇದಿಕೆ ಹತ್ತಿರ ಬರಬೇಕು